ನಮಸ್ಕಾರ ಸ್ನೇಹಿತರೆ, ನಾನು ಕರುನಾಡ ಕಣ್ಮಣಿಗಳು ಸಂಚಿಕೆಯಲ್ಲಿ ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡಲಿಕ್ಕೆ ಬಂದಿದ್ದೀನಿ. ಅವರ ಹೆಸರು ಡಾಕ್ಟರ್ ಎಚ್ ಎನ್ ನಾಗೇಗೌಡರು ಅಂತ. ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೆರಗನಹಳ್ಳಿ ಅಂತ ಒಂದೇಳುವ ಒಂದು ಊರಿನವರು. ಅವರು ಸಣ್ಣವರಿದ್ದಾಗಲೇ ಅವ್ರ ತಾಯಿ ತೀರ್ಕೊಂಡ್ರು. ಅವರ ಅಜ್ಜಿ ಆರೈಕೆಯಲ್ಲಿ ಅವ್ರು ಬೆಳೀತಾರೆ. ಕೊನೆಗೆ ಮೈಸೂರು ಮಹಾರಾಜ ಕಾಲೇಜಲ್ಲಿ ಅವರು ಪದವಿಯನ್ನು ಪಡೀತಾರೆ. ಆವಾಗ ಅವರಿಗೆ ವಕೀಲಿ ವೃತ್ತಿಯನ್ನು ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಆಸೆ ಬರುತ್ತೆ. ಅವರು ವಕೀಲಿ ಪದವಿಯನ್ನು ಪಡೋಕ್ಕೆ ಪೂನಾಗೆ ಹೋಗ್ತಾರೆ. ಪೂನಾದಲ್ಲಿ ವಕೀಲಿ ಪದವಿಯನ್ನು ಪಡೀತಾರೆ. ಕೊನೆಗೆ ಅಲ್ಲೇ ಅವರಿಗೆ ಮುನ್ಸಿಪ್ ಕೋರ್ಟಲ್ಲಿ ಒಂದು ಕೆಲಸ ಸಿಗುತ್ತೆ. ಆವಾಗ ಅವರಿಗೆ ಇನ್ನಷ್ಟು, ಆವಾಗಲೇ ಅವರು ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದರು. 1956 ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿದ್ದರು. 16ನೇ ವಯಸ್ಸಲ್ಲಿ ಅವರು ಒಂದು ಪುಸ್ತಕವನ್ನು ಬರೆದಿದ್ದರು. ಆ ಕಾಲಕ್ಕೆ ಅವರಿಗೆ IAS ಮಾಡಬೇಕು ಅನ್ನೋ ಒಂದು ಹಂಬಲ ಮನಸ್ಸಲ್ಲಿ ಬರುತ್ತೆ. ಕೊನೆಗೆ ಅವರು IAS ಮಾಡ್ತಾರೆ, IAS ಪಾಸ್ ಆಗ್ತಾರೆ. ಚಿಕ್ಕಮಗಳೂರು, ಮಂಗಳೂರು, ಶಿವಮೊಗ್ಗ ಹೀಗೆ ಅನೇಕ ಕಡೆ DC ಆಗಿ ಕೆಲಸ ಮಾಡ್ತಾರೆ. ಅವರು ಉತ್ತಮ ಆಡಳಿತಗಾರರು ಅಂತ ಆವಾಗಲೇ ಹೆಸರು ತಗೊಂಡಿದ್ದರು. ಅವರು ತಮ್ಮ ಆಡಳಿತ ಅನುಭವದ ಜೊತೆ ಜೊತೆಯಲ್ಲೇ ಸಾಹಿತ್ಯ ಕ್ಷೇತ್ರದಲ್ಲೂ ತುಂಬ ಕೃಷಿಯನ್ನು ಮಾಡ್ತಾ ಬಂದವರು. ಅವರಲ್ಲಿ ಇದ್ದದ್ದು ದೇಸಿ ಪ್ರತಿಭೆ. ಅವರ ಅಪ್ಪಟ ಹಳ್ಳಿಗ. ಅವರು ಪ್ರತಿ ಹಳ್ಳಿ ಹಳ್ಳಿಗೆ ತಿರುಗಿ ಅಲ್ಲಿನ ಏನು ಸಂಪ್ರದಾಯ ಇದೆ ಅದನ್ನೆಲ್ಲ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಅದರ ಬಗ್ಗೆ ಒಂದು ದಾಖಲೆ ಮಾಡುವ ಕೆಲಸವನ್ನು ಅವರ ಸೇವಾವಧಿಯಲ್ಲಿ ಮಾಡ್ತಾನೇ ಇದ್ದರು. ಜೊತೆಗೆ ಅವರು ತಮ್ಮ ಸುದೀರ್ಘ ಸೇವಾ ಅನುಭವದ ಕಾಲದಲ್ಲಿಯೇ ಏನಾದರೂ ಒಂದು ಜಾನಪದ ಕ್ಷೇತ್ರಕ್ಕೆ, ಜಾನಪದ ಲೋಕಕ್ಕೆ ಏನಾದರೂ ಮಾಡಬೇಕು ಅನ್ನುವ ಒಂದು ಹಂಬಲ ಅವರಲ್ಲಿ ಬಲವಾಗಿತ್ತು. ಆ ಕಾರಣಕ್ಕಾಗಿ ಅವರು ತುಂಬ ಕೆಲಸವನ್ನು ಮಾಡಿದರು. ಅದರ ಬಗ್ಗೆ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಅವರು ಆಮೇಲೆ DC ಆದಮೇಲೆ ಅವರು ಲೋಕಸೇವಾ ಆಯೋಗದ ಅಧ್ಯಕ್ಷರಾಗ್ತಾರೆ. ಆಮೇಲೆ ಅಧ್ಯಕ್ಷರಾಗಿದ್ದಾಗ ಗ್ರಾಮೀಣ ಪ್ರತಿಭೆಗಳಿಗೆ ಕರೆದು ಕೆಲಸ ಕೊಡುವಂಥ ಒಂದು ಮಹಾಕಾರ್ಯವನ್ನು ಅವರು ಆವಾಗಲೇ ಮಾಡಿದರು. ಅದು ಒಂದು ಬಹಳ ದೊಡ್ಡ ಕೆಲಸ. ಕೊನೆಗೆ ಅವರನ್ನು MLC ಆಗಿ ಕರ್ನಾಟಕ ಸರ್ಕಾರ ಅವರನ್ನು ನಾಮನಿರ್ದೇಶನ ಮಾಡುತ್ತೆ. ಕೆಲವು ಕಾಲ MLCನೂ ಆಗಿದ್ದರು ಅವರು. ಈ ಹಂತದಲ್ಲಿ ಅವರು ಬರೆದಂಥ ಒಂದು ಕಾದಂಬರಿ, ಅದು ಭೂಮಿಗೆ ಬಂದ ಗಂಧರ್ವ ಅಂತ, ಅದರಲ್ಲಿ ಭೈರವಿ ಕೆಂಪೇಗೌಡರ ಒಂದು ಜೀವನ ಚರಿತ್ರೆ. ಅದು ತುಂಬ ದೊಡ್ಡ ಪುಸ್ತಕ. ಅದನ್ನು ಹೇಳಬೇಕು ಅಂದರೆ ಮಾಸ್ತಿಯವರ ಸುಬ್ಬಣ್ಣ, ಅನಕರು ಅವರ ಸಂಧ್ಯಾರಾಗ, ತರಾಸುವರ ಹಂಸಗೀತೆ, ಈ ಥರದ ಮ್ಯಾಗ್ನಮ್ ಓಪಸ್ ಅಂತ ಕರೀತಾರೆ, ಅಂತಹ ಕೃತಿಗೆ ಸಮನಾಗುವ ಒಂದು ಕೃತಿ ಅಂದರೆ ಇದು ಭೂಮಿಗೆ ಬಂದ ಗಂಧರ್ವ ಅನ್ನೋದು. ಅದರ ಜೊತೆಗೆ ಅವರು ದೊಡ್ಡ ಮನೆ, ಬೆಟ್ಟದಿಂದ ಬೆಟ್ಟಲಿಗೆ, ನಾನು ಈ ಕೃತಿ ನೋಡಿ, ಪ್ರವಾಸಿ ಕಂಡ ಇಂಡಿಯಾ, ಇದನ್ನು ಎಲ್ಲ ಅವರು ಬರೆದಿದ್ದಾರೆ. ಜೊತೆಗೆ ಅವರು ತುಂಬ ಕೆಲಸಗಳನ್ನು ಈ ಕ್ಷೇತ್ರಗಳಿಗೆ ಮಾಡಿದ್ದಾರೆ. ಅವರು ಹೇಳಬೇಕು ಅಂದರೆ ಅವ್ರ ಬಗ್ಗೆ ಕರ್ನಾಟಕ ಜಾನಪದ ಅಕಾಡೆಮಿ ಮತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಇದು ಎರಡರ ಸ್ಥಾಪನೆಗೆ ಸರ್ಕಾರದ ಮನವೊಲಿಸಿ ಅವೆರಡೂ ಸ್ಥಾಪನೆ ಆಗುವ ಹಾಗೆ ಮಾಡಿದ್ದು ಅವರ ಒಂದು ದೊಡ್ಡ ಸಾಧನೆ, ಅವರಿಂದಾಗಿ ಆಗಿದೆ. ಅವರು ತಮ್ಮ ವೈಯಕ್ತಿಕವಾದ ಹಿತಾಸಕ್ತಿಯಿಂದ, ಅಂದರೆ ಏನಾದರೂ ಮಾಡಬೇಕು ಅನ್ನೋ ಒಂದು ಬಲವಾದ ಹಂಬಲದಿಂದ 1979 ಜಾನಪದ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡ್ತಾರೆ. ಅದರ ಮೂಲಕವಾಗಿ ಅವರು ಕರ್ನಾಟಕದಾದ್ಯಂತ ತಿರುಗಾಡಿ ಸೋಬಾನೆ ಹಾಡುಗಳು, ಗೊಂಬೆ ಆಟ, ಯಕ್ಷಗಾನ, ಕೀಲು ಕುದುರೆ, ದೊಂಬಿದಾಸರ ಹಾಡುಗಳು, ಹೆಳವರ ಪದ, ಹೀಗೆ ಕಣ್ಮರೆ ಆಗ್ತಿದ್ದ, ಅಂದರೆ ಅವು ದಾಖಲೆ ಆಗದೇ ಇದ್ದರೆ ಅವೆಲ್ಲ ನಶಿಸಿ ಹೋಗುವಂಥ ಕಲೆಗಳನ್ನು ಗುರುತಿಸಿ ಅವುಗಳನ್ನೆಲ್ಲ ಒಂದು ದಾಖಲೆ ಮಾಡಿ 800 ಗಂಟೆಗಳ ವಿಡಿಯೋವನ್ನು ಅವರು ತಯಾರು ಮಾಡ್ತಾರೆ. ಅದೊಂದು ಬಹಳ ದೊಡ್ಡ ಕೊಡುಗೆ. ಆಮೇಲೆ ಅವರು ರಾಮನಗರ, ನಮ್ಮ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಾಮನಗರದ ಹತ್ರ ಜಾನಪದ ಲೋಕ ಅನ್ನೋದೊಂದು ಸ್ಥಾಪನೆ ಮಾಡ್ತಾರೆ. ಅದು ಒಂದು ದೊಡ್ಡ ಸಾಧನೆ. ಅದರಲ್ಲಿ ಎಲ್ಲ ಜನಪದೀಯ ಕಲೆಗಳ ಕುರಿತಾದ ಒಂದು ದೊಡ್ಡ ಸಂಗ್ರಹಾಗಾರ. ಅದು ಎಂದೆಂದಿಗೂ ಒಂದು ಶಾಶ್ವತವಾಗಿರುವಂಥ ಒಂದು ವಿಷಯ ಅಷ್ಟೇ. ಅದು ಅವರು ಜಾನಪದ ಲೋಕ ಬಹುಶಃ ಅವರಲ್ಲದೆ ಇದ್ರೆ ಇನ್ಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನುವಂಥ ಒಂದು ಕೃತಿ ಅದು. ಅವರ ಪುಸ್ತಕಗಳಷ್ಟೇ, ಅವರ ಬದುಕಿನಷ್ಟೇ, ಅವರ ಆಡಳಿತ ಮಾಡಿದಷ್ಟೇ, ಈ ಜಾನಪದ ಲೋಕ ಕೂಡ ಅವರದೊಂದು ಮಹತ್ ಕೃತಿ. ಅವರು ಸಾಹಿತಿಯಾಗಿ ದೊಡ್ಡ ಪ್ರತಿಭಾ ಸಂಪನ್ನರು, ಉತ್ತಮ ಆಡಳಿತಗಾರರು, ಜೊತೆಗೆ ಅಪೂರ್ವ ದೂರದೃಷ್ಟಿ ಇದ್ದಂಥ ಒಬ್ಬ ವ್ಯಕ್ತಿ. ಅವರು 1912 ಜನಿಸಿದರು, 2005 ನಮ್ಮ ನಡುವೆ ಇದ್ದರು. ಇಂತಹ ಒಬ್ಬ ಅಪೂರ್ವ ವ್ಯಕ್ತಿಯನ್ನು ಪರಿಚಯ ಮಾಡ್ತಿರೋದು, ಪರಿಚಯ ಅಲ್ಲ, ಅವರು ಆಲ್ರೆಡಿ ಎಲ್ರಿಗೂ ಪರಿಚಿತರು, ಅವರ ಬಗ್ಗೆ ಪುನರ್ ನೆನಪು ಮಾಡ್ತಿರೋ ಒಂದು ಸಂದರ್ಭ ನನಗೆ ಖುಷಿ ತರ್ತಾ ಇದೆ. ನಮಸ್ಕಾರ.